ಆತ್ಮೀಯ ವೀಕ್ಷಕರೇ, ನಾನು ಶ್ಯಾಮ್ ಪ್ರಸಾದ್ ಅನ್ನಪೂರ್ಣ ನರ್ಸರಿ. ಈಗ ನಿಮಗೆ ಪೊದೆ ಕಾಳುಮೆಣಸು ಬುಷ್ ಪೇಪರ್ ಅಂತೇಳಿ, ನಿಮ್ಮ ಮನೆಯಂಗಳದಲ್ಲಿ ಯಾವುದೇ ಮರಗಿಡ ಇಲ್ಲದಿದ್ದರೂ ಕೂಡ ನೀವು ಸ್ವಂತವಾಗಿ ಕಾಳುಮೆಣಸನ್ನು ಬೆಳೆಯುವಂತ ಒಂದು ರೀತಿಯನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸ್ನೇಹಿತರೆ, ಬುಷ್ ಪೇಪರ್ ಕಾಳುಮೆಣಸು ಅಂತ ಹೇಳಿದ್ರೆ ಒಂದು ಮರ, ಕಾಳುಮೆಣಸು ಯಾವಾಗಲೂ ಮರಕ್ಕೆ ಬಿಡುವಂತ ಬಳ್ಳಿ. ಆ ಬಳ್ಳಿಯಲ್ಲಿ ಅದರ ಗೆಲ್ಲುಗಳು ಬರುವುದಕ್ಕೆ ಅದಕ್ಕೆ ರೂಟ್ ಅನ್ನು ಬರೆಸಿ ಅದನ್ನ ಗಿಡ ಮಾಡಿ ಅದರಲ್ಲಿ ನಾವು ದಿನನಿತ್ಯ ಕಾಳುಮೆಣಸು ಕೊಯ್ಯುವಂತಹ ಒಂದು ಕ್ರಮ. ನಮ್ಮ ಮನೆಯಂಗಳದಲ್ಲಿ ನಾವು ಯಾವುದೇ ಜಾತಿಯ ಅಲಂಕಾರಿಕ ಗಿಡಗಳನ್ನು ನೆಡಬಹುದು, ಅದು ನಮಗೆ ಬರೀ ಖುಷಿಯನ್ನ ಕೊಡಬಹುದು. ಆದರೆ ಆ ಖುಷಿಯೊಂದಿಗೆ ನಮಗೆ ಉತ್ಪತ್ತಿಯನ್ನು ಕೊಡುವಂತಹ ಒಂದು ಗಿಡ ಕಾಳುಮೆಣಸಿನ ಗಿಡ. ಇದನ್ನ ನೀವೇ ಮನೆಯಲ್ಲಿ ತಯಾರು ಮಾಡ್ಕೊಳ್ಬಹುದು. ಸ್ವಲ್ಪ ಕಷ್ಟ ಇದೆ ಗಿಡ ರೆಡಿ ಮಾಡ್ಕೊಳ್ಳಿಕ್ಕೆ. ಆ ಲ್ಯಾಟ್ರಲ್ ಅಂತ ಹೇಳ್ತಾರೆ, ಅದರಲ್ಲಿ ಹೂ ಬರುವಂತ ಗೆಲ್ಲುಗಳಿವೆ, ಆ ಗೆಲ್ಲುಗಳನ್ನ ನೀವು ಮಣ್ಣಲ್ಲಿ ಕಟ್ ಮಾಡಿ ಹಾಕಿದ್ರೆ, ಒಂದು ಹತ್ತು ಹಾಕಿದ್ರೆ ಒಂದು ಎರಡಾದ್ರೂ ಅದರಲ್ಲಿ ರೂಟ್ ಕೊಡ್ತದೆ, ಅಥವಾ ಅದರಲ್ಲಿ ಕಸಿ ಗಿಡಗಳು ಬರ್ತವೆ. ನನಗೆ ತೋರಿಸ್ತೇನೆ ಕಸಿ ಗಿಡ ನಮಗೆ. ವೀಕ್ಷಕರೇ, ಕೊಲಾಬ್ರಿಯನ್ ಪೇಪರ್, ಜರ್ಮನ್ ಪೇಪರ್ ಅಥವಾ ಕಾಟು ಗಾಡು ಮರ ಹಿಪ್ಪಲಿ ಗಿಡ ಅಂತ ಹೇಳಿದೆ, ಅದು ಕಾಳುಮೆಣಸಿನ ಜಾತಿಯ ಗಿಡ. ಅದಕ್ಕೆ ನಾವು ಕಾಳುಮೆಣಸನ್ನ ಕಸಿ ಕಟ್ಟುವುದರಿಂದ ಅದರಲ್ಲೂ ಕೂಡ ನೀವು ಬುಷ್ ಪೇಪರ್ ಅನ್ನ ಗಿಡವನ್ನ ಪಡಿಬಹುದು. ಈ ಗಿಡ ನಿಮ್ಮ ಮನೆಯಂಗಳಲ್ಲಿ ನೆಟ್ಟರೆ ಆರಂಭದ ಹಂತದಲ್ಲಿ ನಿಮಗೆ ಒಂದು 500 ಗ್ರಾಮಿಂದ 1,000 ಗ್ರಾಮ್ 1 ಕೆಜಿ ವರೆಗೆ ಕಾಳುಮೆಣಸು ಸಿಗ್ತದೆ. ತದನಂತರದಲ್ಲಿ ಒಂದು 2-3 ವರ್ಷ ಆಗುವ ಒಂದು ಗಿಡದಿಂದ 3 ಕೆಜಿ ವರೆಗೂ ಇಳುವರಿಯನ್ನ ಕೊಯ್ದವರಿದ್ದಾರೆ.